ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ ನಾನು ಮಮತಾ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಹಿಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ ಯು ಸಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಒಂದು ಅಧ್ಯಾಯ ಎರಡರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಮೂರು ವ್ಯವಹಾರ ಪರಿಸರ ಈ ಅಧ್ಯಾಯದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ವ್ಯವಹಾರ ಪರಿಸರ ಎಂದರೇನು ವ್ಯವಹಾರ ಪರಿಸರ ಎಂಬ ಪದವನ್ನು ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತ ಎಂದು ಕರೆಯಬಹುದು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಯಾವುದು ವ್ಯವಹಾರ ಪರಿಸರದ ಗುಣಲಕ್ಷಣವಲ್ಲ ಆಪ್ಷನ್ಸ್ ಎ ಅನಿಶ್ಚತೆ ಬಿ ನೌಕರರು ಸಿ ಸಾಪೇಕ್ಷತೆ ಡಿ ಸಂಕೀರ್ಣತೆ ಉತ್ತರ ಬಿ ನೌಕರರು ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ಉತ್ತಮವಾಗಿ ಸೂಚಿಸುತ್ತದೆ ಆಪ್ಷನ್ಸ್ ಎ ಗುರುತಿಸುವಿಕೆ ಬಿ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಸಿ ತೀವ್ರ ಬದಲಾವಣೆಗಳೊಂದಿಗೆ ನಿಭಾಯಿಸುವುದು ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಆಪ್ಷನ್ಸ್ ಎ ಆರ್ಥಿಕತೆಯಲ್ಲಿ ಹಣದ ಸರಬರಾಜು ಬಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಸಿ ದೇಶದ ಸಂವಿಧಾನ ಡಿ ಕುಟುಂಬದ ಯೋಜನೆ ಉತ್ತರ ಡಿ ಕುಟುಂಬದ ಯೋಜನೆ ಪ್ರಶ್ನೆ ಸಂಖ್ಯೆ ಐದು ಉದಾರೀಕರಣವೆಂದರೆ ಆಪ್ಷನ್ಸ್ ಎ ಆರ್ಥಿಕತೆಗಳೊಂದಿಗೆ ಸಂಯೋಜನೆ ಬಿ ಸರ್ಕಾರದ ಮಿತಗೊಂಡ ನಿಯಂತ್ರಣ ನಿರ್ಬಂಧ ಸಿ ಯೋಜಿತ ಬಂಡವಾಳದ ಹಿಂತೆಗೆತ ನೀತಿ ಡಿ ಯಾವುದೂ ಅಲ್ಲ ಉತ್ತರ ಬಿ ಸರ್ಕಾರದ ಮಿತಗೊಂಡ ನಿಯಂತ್ರಣ ನಿರ್ಬಂಧ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಯಾವುದು ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಸರ್ಕಾರದ ನೀತಿ ಬದಲಾವಣೆಗಳ ಪರಿಣಾಮವನ್ನು ವಿವರಿಸುವುದಿಲ್ಲ ಆಪ್ಷನ್ಸ್ ಎ ಹೆಚ್ಚು ಬೇಡಿಕೆಯ ಗ್ರಾಹಕರು ಬಿ ಪೈಪೋಟಿ ಹೆಚ್ಚಳ ಸಿ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ಡಿ ಮಾರುಕಟ್ಟೆ ದೃಷ್ಟಿಕೋನ ಉತ್ತರ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ವಿಭಾಗ ಬಿ ಯ ಪ್ರಶ್ನೋತ್ತರಗಳು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಜಾಗತೀಕರಣದ ಅರ್ಥ ಬರೆಯಿರಿ ಉತ್ತರ ಜಾಗತೀಕರಣವೆಂದರೆ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಉಗಮಕ್ಕೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಸಂಯೋಜಿಸುವುದು ಎಂದರ್ಥ ಪ್ರಶ್ನೆ ಸಂಖ್ಯೆ ಎಂಟು ಖಾಸಗೀಕರಣ ಎಂದರೇನು ಉತ್ತರ ಹೊಸ ಆರ್ಥಿಕ ಸುಧಾರಣೆಗಳು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಖಾಸಗಿ ವಲಯಕ್ಕೆ ಬಹುದೊಡ್ಡ ಪಾತ್ರ ನೀಡುವುದು ಮತ್ತು ಸಾರ್ವಜನಿಕ ವಲಯದ ಪ್ರಾಮುಖ್ಯತೆ ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿರುವುದನ್ನು ಖಾಸಗೀಕರಣ ಎಂದು ಕರೆಯುವರು ವಿಭಾಗ ಸಿ ಯ ಪ್ರಶ್ನೋತ್ತರಗಳು ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ವ್ಯವಹಾರ ಪರಿಸರದ ನಾಲ್ಕು ಗುಣಲಕ್ಷಣಗಳನ್ನು ವಿವರಿಸಿ ಉತ್ತರ ವ್ಯವಹಾರ ಪರಿಸರವು ಈ ಕೆಳಕಂಡ ಗುಣಲಕ್ಷಣ ಹೊಂದಿವೆ ಒಂದು ಶಕ್ತಿಗಳ ಸಮಷ್ಟಿ ವ್ಯವಹಾರ ಪರಿಸರವು ವ್ಯವಹಾರ ಸಂಸ್ಥೆಗಳ ಹೊರಗಿನ ಶಕ್ತಿಗಳ ಸಮಷ್ಟಿಯಾಗಿದೆ ಹೀಗಾಗಿ ಇದು ಸಮಗ್ರತೆಯ ಸ್ವರೂಪವನ್ನು ಹೊಂದಿದೆ ಎರಡು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ವ್ಯವಹಾರ ಪರಿಸರವು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳೆರಡನ್ನೂ ಒಳಗೊಂಡಿದೆ ನಿರ್ದಿಷ್ಟ ಶಕ್ತಿಗಳು ಅಂದರೆ ಹೂಡಿಕೆದಾರರು ಗ್ರಾಹಕರು ಪೈಪೋಟಿದಾರರು ಮತ್ತು ಸರಬರಾಜುದಾರರು ಸಾಮಾನ್ಯ ಶಕ್ತಿಗಳು ಅಂದರೆ ಸಾಮಾಜಿಕ ರಾಜಕೀಯ ಕಾನೂನು ಮತ್ತು ತಾಂತ್ರಿಕ ಸ್ಥಿತಿಗತಿಗಳು ಇವು ಎಲ್ಲ ವ್ಯವಹಾರ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುತ್ತವೆ ಅದೇ ರೀತಿಯಲ್ಲಿ ಈ ಶಕ್ತಿಗಳು ಪ್ರತಿ ಸಂಸ್ಥೆಯ ಮೇಲೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವ ಬೀರಬಹುದು ಮೂರು ಪರಸ್ಪರ ಸಂಬಂಧ ವ್ಯವಹಾರ ಪರಿಸರದ ವಿವಿಧ ಅಂಶಗಳು ಅಥವಾ ಭಾಗಗಳು ನಿಕಟವಾದ ಪರಸ್ಪರ ಸಂಬಂಧವನ್ನು ಹೊಂದಿವೆ ಉದಾಹರಣೆಗೆ ಹೆಚ್ಚಾಗಿರುವ ಜನರ ಜೀವಿತಾವಧಿ ಮತ್ತು ಹೆಚ್ಚಿರುವ ಆರೋಗ್ಯ ಕಾಳಜಿಯ ಜಾಗೃತಿ ಇವು ಆರೋಗ್ಯ ಸಂಬಂಧಿ ಉತ್ಪನ್ನಗಳು ಮತ್ತು ಸೇವೆಗಳಾದ ಡಯೆಟ್ ಕೋಕ್ ಕೊಬ್ಬುರಹಿತ ಅಡುಗೆ ಎಣ್ಣೆ ಹಾಗೂ ಆರೋಗ್ಯಧಾಮಗಳ ಬೇಡಿಕೆಯನ್ನು ಹೆಚ್ಚಿಸಿವೆ ನಾಲ್ಕು ಚಲನಶೀಲ ಸ್ವರೂಪ ತಾಂತ್ರಿಕ ಸುಧಾರಣೆ ಬಳಕೆದಾರರ ಆದ್ಯತೆಗಳಲ್ಲಿ ಬದಲಾವಣೆ ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಪೈಪೋಟಿಯ ಪ್ರವೇಶ ಇವು ಬದಲಾಗುತ್ತಲೇ ಇರುವುದರಿಂದ ವ್ಯವಹಾರ ಪರಿಸರವು ಚಲನಶೀಲವಾಗಿದೆ ಐದು ಅನಿಶ್ಚಿತತೆ ಭವಿಷ್ಯದ ಘಟನೆಗಳನ್ನು ಊಹಿಸಲು ಹೆಚ್ಚು ಕಷ್ಟಕರವಾದುದರಿಂದ ವಿಶೇಷವಾಗಿ ಪರಿಸರ ಬದಲಾವಣೆಗಳು ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನ ಅಥವಾ ಫ್ಯಾಷನ್ ಉದ್ಯಮದಲ್ಲಿರುವಂತೆ ಪದೇ ಪದೇ ಸಂಭವಿಸುತ್ತಿರುವುದರಿಂದ ವ್ಯವಹಾರ ಪರಿಸರವು ಬಹುಮಟ್ಟಿಗೆ ಅನಿಶ್ಚಿತವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಯಾವುದಾದರೂ ನಾಲ್ಕು ಅಂಶಗಳ ಮೂಲಕ ವ್ಯವಹಾರ ಪರಿಸರ ಮತ್ತು ಅದನ್ನು ವ್ಯವಸ್ಥಾಪಕರು ಅರ್ಥ ಮಾಡಿಕೊಳ್ಳುವುದರ ಪ್ರಾಮುಖ್ಯತೆಯನ್ನು ವಿವರಿಸಿ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳೆಂದರೆ ಈ ಕೆಳಗಿನಂತಿವೆ ಒಂದು ಇದು ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲತೆಗಳನ್ನು ಪಡೆಯಲು ಅನುವು ಮಾಡುತ್ತದೆ ಅವಕಾಶಗಳು ಸಂಸ್ಥೆಗೆ ತನ್ನ ಕಾರ್ಯನಿರ್ವಹಣೆಯನ್ನು ಉತ್ತಮಪಡಿಸಿಕೊಳ್ಳಲು ಸಹಕರಿಸುವ ಧನಾತ್ಮಕ ಬಾಹ್ಯ ಪ್ರವೃತ್ತಿ ಅಥವಾ ಬದಲಾವಣೆಗಳಿಗೆ ಸಂಬಂಧಿಸಿವೆ ವ್ಯವಹಾರ ಪರಿಸರವು ವ್ಯವಹಾರದ ಯಶಸ್ಸಿಗೆ ಅಸಂಖ್ಯಾತ ಅವಕಾಶಗಳನ್ನು ಒದಗಿಸುತ್ತದೆ ಬಹುಬೇಗನೆ ಅವಕಾಶಗಳನ್ನು ಗುರುತಿಸುವುದರಿಂದ ಪ್ರತಿಸ್ಪರ್ಧಿಗಳಿಗೆ ಅವಕಾಶವಿಲ್ಲದಂತೆ ಪ್ರಾರಂಭಿಕವಾಗಿಯೇ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ವ್ಯವಹಾರ ಸಂಸ್ಥೆಗೆ ಸಹಾಯಕವಾಗುತ್ತದೆ ಎರಡು ಇದು ಸಂಸ್ಥೆಗೆ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ಸೂಚಿಸಲು ಸಹಾಯ ಮಾಡುತ್ತದೆ ಅಪಾಯವು ಸಂಸ್ಥೆಯ ಕಾರ್ಯನಿರ್ವಹಣೆಗೆ ತಡೆಯಾಗುವ ಬಾಹ್ಯ ಪರಿಸರದ ಪ್ರವೃತ್ತಿ ಮತ್ತು ಬದಲಾವಣೆಗಳಿಗೆ ಸಂಬಂಧಿಸಿದೆ ವ್ಯವಹಾರ ಪರಿಸರವು ಅವಕಾಶಗಳ ಜೊತೆಗೆ ಹಲವಾರು ಅಪಾಯಗಳ ಮೂಲವಾಗಿ ಮಾರ್ಪಡುತ್ತದೆ ವ್ಯವಹಾರ ಪರಿಸರದ ಜಾಗೃತಿಯು ವ್ಯವಸ್ಥಾಪಕರಿಗೆ ವಿವಿಧ ಅಪಾಯಗಳನ್ನು ಸಮಯಕ್ಕೆ ಗುರುತಿಸಲು ಮತ್ತು ಮುಂಚಿತವಾಗಿ ಎಚ್ಚರಿಕೆಯ ಸೂಚನೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಭಾರತೀಯ ಮಾರುಕಟ್ಟೆಗೆ ಒಂದು ವಿದೇಶಿ ಬಹುರಾಷ್ಟ್ರೀಯ ಸಂಸ್ಥೆಯು ಪ್ರವೇಶಿಸುತ್ತಿರುವುದನ್ನು ಕಂಡಾಗ ಭಾರತೀಯ ಸಂಸ್ಥೆಗಳು ಅದನ್ನು ಎಚ್ಚರಿಕೆಯ ಸೂಚನೆಯಾಗಿ ಪರಿಗಣಿಸಬೇಕು ಮೂರು ಇದು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ ಪರಿಸರವು ವ್ಯವಹಾರವನ್ನು ನಡೆಸಲು ಬೇಕಾದ ವಿವಿಧ ಸಂಪನ್ಮೂಲಗಳ ಮೂಲವಾಗಿದೆ ಯಾವುದೇ ವಿವಿಧದ ವ್ಯವಹಾರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ವ್ಯವಹಾರ ಸಂಸ್ಥೆಯು ಹಣಕಾಸು ಯಂತ್ರೋಪಕರಣ ಕಚ್ಚಾ ಸಾಮಗ್ರಿಗಳು ಶಕ್ತಿ ಮತ್ತು ನೀರು ಕಾರ್ಮಿಕ ಸಂಪನ್ಮೂಲಗಳು ಹಣಕಾಸು ಒದಗಿಸುವವರ ಸರ್ಕಾರ ಮತ್ತು ಪೂರೈಕೆದಾರರನ್ನು ಒಳಗೊಂಡ ತನ್ನ ಪರಿಸರದಿಂದ ಸಂಗ್ರಹಿಸುತ್ತದೆ ಇದು ವ್ಯವಹಾರ ಸಂಸ್ಥೆಯಿಂದ ಪ್ರತಿಫಲದ ನಿರೀಕ್ಷೆಯೊಂದಿಗೆ ಈ ಸಂಪನ್ಮೂಲಗಳನ್ನು ಒದಗಿಸಲು ಸಹಾಯಕವಾಗಿದೆ ಐದು ಇದು ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ವ್ಯವಹಾರ ಪರಿಸರವು ಹೆಚ್ಚು ಹೆಚ್ಚು ಚಲನಶೀಲವಾಗುತ್ತಿದ್ದು ಬದಲಾವಣೆಗಳು ತೀವ್ರಗತಿಯಲ್ಲಿ ಆಗುತ್ತಿವೆ ವಾಸ್ತವಿಕ ಬದಲಾವಣೆಯು ಬದಲಾವಣೆಯ ವೇಗಕ್ಕಿಂತ ಮುಖ್ಯವಾದುದಲ್ಲ ಪ್ರಕ್ಷುಬ್ಧ ಮಾರುಕಟ್ಟೆಯ ಪರಿಸ್ಥಿತಿ ಮಿತ ಬ್ರಾಂಡ್ನಿಷ್ಠೆ ಮಾರುಕಟ್ಟೆಗಳ ವಿಭಾಗ ಮತ್ತು ಉಪವಿಭಾಗಗಳು ಹೆಚ್ಚು ಬೇಡಿಕೆ ಇಡುವ ಗ್ರಾಹಕರು ತಾಂತ್ರಿಕತೆಯಲ್ಲಿನ ಕ್ಷಿಪ್ರ ಬದಲಾವಣೆಗಳು ಮತ್ತು ತೀವ್ರ ಜಾಗತಿಕ ಪೈಪೋಟಿಗಳು ಇಂದಿನ ವ್ಯವಹಾರ ಪರಿಸರವನ್ನು ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಐದು ಇದು ಯೋಜಿಸುವಿಕೆ ಮತ್ತು ನೀತಿ ನಿರೂಪಿಸುವುದರಲ್ಲಿ ಸಹಾಯ ಮಾಡುತ್ತದೆ ಪರಿಸರವು ವ್ಯವಹಾರ ಸಂಸ್ಥೆಗೆ ಅವಕಾಶ ಮತ್ತು ಅಪಾಯಗಳೆರಡನ್ನೂ ಹೊಂದಿರುವುದರಿಂದ ಪರಿಸರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಭವಿಷ್ಯದ ಮಾರ್ಗವನ್ನು ನಿರ್ಧರಿಸಲು ಅಥವಾ ನಿರ್ಧಾರ ಕೈಗೊಳ್ಳಲು ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲು ಸಹಾಯಕವಾಗಿದೆ ಆರು ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ವ್ಯವಹಾರ ಪರಿಸರವನ್ನು ಅರ್ಥೈಸಿಕೊಳ್ಳಲು ಇರುವ ಅಂತಿಮ ಕಾರಣವು ಅದು ವ್ಯವಹಾರ ಸಂಸ್ಥೆಯ ನಿರ್ವಹಣೆಯಲ್ಲಿ ನಿಜವಾಗಿಯೂ ವ್ಯತ್ಯಾಸಗಳನ್ನು ಮಾಡುತ್ತದೆಯೇ ಅಥವಾ ಇಲ್ಲವೇ ಎಂಬುದಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ಮೂರು ಯಾವುದಾದರೂ ನಾಲ್ಕು ವ್ಯವಹಾರದ ಮತ್ತು ಕೈಗಾರಿಕೆಗಳ ಮೇಲೆ ಸರ್ಕಾರದ ನೀತಿಗಳಲ್ಲಿನ ಬದಲಾವಣೆಗಳ ಪರಿಣಾಮಗಳನ್ನು ವಿವರಿಸಿ ಉತ್ತರ ಸರ್ಕಾರದ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳು ವ್ಯವಹಾರ ಮತ್ತು ಕೈಗಾರಿಕಾ ಕ್ಷೇತ್ರದ ಸಂಸ್ಥೆಗಳ ಚಟುವಟಿಕೆಗಳ ಮೇಲೆ ಪರಿಣಾಮವನ್ನು ಬೀರಿದೆ ಒಂದು ಹೆಚ್ಚುತ್ತಿರುವ ಪೈಪೋಟಿ ಕೈಗಾರಿಕಾ ಅನುಮತಿ ಮತ್ತು ವಿದೇಶಿ ಸಂಸ್ಥೆಗಳ ಪ್ರವೇಶಿಕೆಗೆ ಸಂಬಂಧಿಸಿದ ನಿಯಮಗಳ ಬದಲಾವಣೆಯ ಪರಿಣಾಮವಾಗಿ ಭಾರತೀಯ ಸಂಸ್ಥೆಗಳಿಗೆ ಪೈಪೋಟಿಯು ಹೆಚ್ಚಾಗಿದೆ ವಿಶೇಷವಾಗಿ ಈ ಮೊದಲು ಸಾರ್ವಜನಿಕ ವಲಯದಲ್ಲಿದ್ದ ದೂರ ಸಂಪರ್ಕ ವಾಯುಯಾನೆ ಸೇವೆ ಬ್ಯಾಂಕಿಂಗ್ ವಿಮೆ ಮುಂತಾದ ಸೇವಾ ಕೈಗಾರಿಕೆಗಳಿಗೆ ಪೈಪೋಟಿ ಅಧಿಕವಾಗಿದೆ ಎರಡು ಹೆಚ್ಚು ಬೇಡಿಕೆಯನ್ನಿಡುವ ಗ್ರಾಹಕರು ಹಿಂದಿನ ಗ್ರಾಹಕರು ಸ್ಪಷ್ಟ ಮಾಹಿತಿಯನ್ನು ಹೊಂದಿರುವುದರಿಂದ ಹೆಚ್ಚಿನದನ್ನು ಬಯಸುತ್ತಾರೆ ಮಾರುಕಟ್ಟೆಯಲ್ಲಿನ ಹೆಚ್ಚಿದ ಬೇಡಿಕೆಯು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಖರೀದಿ ಖರೀದಿಸುವ ವ್ಯಾಪಕ ಆಯ್ಕೆ ನೀಡುತ್ತದೆ ಮೂರು ತೀವ್ರವಾಗಿ ಬದಲಾಗುತ್ತಿರುವ ತಾಂತ್ರಿಕ ಪರಿಸರ ಹೆಚ್ಚಿದ ಪೈಪೋಟಿಯ ಶಕ್ತಿಗಳು ಸಂಸ್ಥೆಗಳಿಗೆ ಮಾರುಕಟ್ಟೆಯಲ್ಲಿ ಉಳಿಯಲು ಮತ್ತು ಬೆಳವಣಿಗೆ ಹೊಂದಲು ಹೊಸ ಮಾರ್ಗವನ್ನು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸುತ್ತದೆ ಹೊಸ ತಾಂತ್ರಿಕತೆಗಳು ಯಂತ್ರೋಪಕರಣ ಪ್ರಕ್ರಿಯೆ ಸರಕು ಮತ್ತು ಸೇವೆಯನ್ನು ಸುಧಾರಿಸಲು ಅನುವು ಮಾಡುತ್ತದೆ ತೀವ್ರವಾಗಿ ಬದಲಾಗುತ್ತಿರುವ ತಾಂತ್ರಿಕ ಪರಿಸರವು ಸಣ್ಣ ಸಂಸ್ಥೆಗಳಿಗೆ ಕಠಿಣ ಸವಾಲು ಸೃಷ್ಟಿಸುತ್ತದೆ ನಾಲ್ಕು ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆ ಭಾರತದ ವ್ಯವಹಾರ ಸಂಸ್ಥೆಗಳು ದೀರ್ಘಕಾಲದವರೆಗೆ ಅಸಮರ್ಪಕವಾಗಿ ತರಬೇತಿ ಹೊಂದಿದ ಸಿಬ್ಬಂದಿ ಸಮಸ್ಯೆಯಿಂದ ಬಳಲುತ್ತಿದ್ದವು ಹೊಸ ಮಾರುಕಟ್ಟೆ ಸ್ಥಿತಿಗತಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಬದ್ಧತೆಯಿಂದ ಕೂಡಿದ ಜನರನ್ನು ಬಯಸುತ್ತವೆ ಹೀಗಾಗಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಅಗತ್ಯತೆ ಇದೆ ಮಾರುಕಟ್ಟೆ ದೃಷ್ಟಿಕೋನ ಸಂಸ್ಥೆಗಳು ಉತ್ಪಾದನಾ ಆಧಾರಿತ ಮಾರಾಟ ಕಾರ್ಯಾಚರಣೆಯನ್ನು ಹೊಂದಿದವು ಕ್ಷಿಪ್ರವಾಗಿ ಬದಲಾಗುತ್ತಿರುವ ಪ್ರಪಂಚದಲ್ಲಿ ಈ ಮಾರಾಟ ಕಾರ್ಯಾಚರಣೆಯು ಮಾರುಕಟ್ಟೆ ದೃಷ್ಟಿಕೋನದೆಡೆಗೆ ಬದಲಾಗುತ್ತಿದೆ ಸಂಸ್ಥೆಗಳು ಮೊದಲು ಮಾರುಕಟ್ಟೆಯ ಅಧ್ಯಯನ ಮತ್ತು ವಿಶ್ಲೇಷಣೆ ಮಾಡಿ ನಂತರ ಆ ಪ್ರಕಾರವಾಗಿ ಸರಕುಗಳನ್ನು ಉತ್ಪಾದಿಸುವಷ್ಟರ ಮಟ್ಟಿಗೆ ಮಾರುಕಟ್ಟೆ ದೃಷ್ಟಿಕೋನದೆಡೆಗೆ ಬದಲಾಗುತ್ತಿವೆ ವಿಭಾಗ ಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ವ್ಯವಹಾರ ಪರಿಸರದ ಲಕ್ಷಣಗಳನ್ನು ವಿವರಿಸಿ ಉತ್ತರ ವ್ಯವಹಾರ ಪರಿಸರವು ಈ ಕೆಳಕಂಡ ಗುಣಲಕ್ಷಣಗಳನ್ನು ಹೊಂದಿವೆ ಒಂದು ಶಕ್ತಿಗಳ ಸಮಷ್ಟಿ ವ್ಯವಹಾರ ಪರಿಸರವು ವ್ಯವಹಾರ ಸಂಸ್ಥೆಗಳ ಹೊರಗಿನ ಶಕ್ತಿಗಳ ಸಮಷ್ಟಿಯಾಗಿದೆ ಹೀಗಾಗಿ ಇದು ಸಮಗ್ರತೆಯ ಸ್ವರೂಪವನ್ನು ಹೊಂದಿದೆ ಎರಡು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ವ್ಯವಹಾರ ಪರಿಸರವು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳೆರಡನ್ನೂ ಒಳಗೊಂಡಿದೆ ನಿರ್ದಿಷ್ಟ ಶಕ್ತಿಗಳು ಅಂದರೆ ಹೂಡಿಕೆದಾರರು ಗ್ರಾಹಕರು ಪೈಪೋಟಿದಾರರು ಮತ್ತು ಸರಬರಾಜುದಾರರು ಸಾಮಾನ್ಯ ಶಕ್ತಿಗಳು ಅಂದರೆ ಸಾಮಾಜಿಕ ರಾಜಕೀಯ ಕಾನೂನು ಮತ್ತು ತಾಂತ್ರಿಕ ಸ್ಥಿತಿಗತಿಗಳು ಇವು ಎಲ್ಲ ವ್ಯವಹಾರ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುತ್ತವೆ ಅದೇ ರೀತಿ ಈ ಶಕ್ತಿಗಳು ಪ್ರತಿ ಸಂಸ್ಥೆಯ ಮೇಲೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವ ಬೀರಬಹುದು ಪರಸ್ಪರ ಸಂಬಂಧ ವ್ಯವಹಾರ ಪರಿಸರದ ವಿವಿಧ ಅಂಶಗಳು ಅಥವಾ ಭಾಗಗಳು ನಿಕಟವಾದ ಪರಸ್ಪರ ಸಂಬಂಧವನ್ನು ಹೊಂದಿವೆ ಉದಾಹರಣೆ ಹೆಚ್ಚಾಗಿರುವ ಜನರ ಜೀವಿತಾವಧಿ ಮತ್ತು ಹೆಚ್ಚಿರುವ ಆರೋಗ್ಯ ಕಾಳಜಿಯು ಜಾಗೃತಿ ಇವು ಆರೋಗ್ಯ ಸಂಬಂಧಿ ಉತ್ಪನ್ನಗಳು ಮತ್ತು ಸೇವೆಗಳಾದ ಡಯಟ್ ಕೋಕ್ ಕೊಬ್ಬುರಹಿತ ಅಡುಗೆ ಎಣ್ಣೆ ಹಾಗೂ ಆರೋಗ್ಯಧಾಮಗಳ ಬೇಡಿಕೆಯನ್ನು ಹೆಚ್ಚಿಸಿವೆ ನಾಲ್ಕು ಚಲನಾಶೀಲ ಸ್ವರೂಪ ತಾಂತ್ರಿಕ ಸುಧಾರಣೆ ಬಳಕೆದಾರರ ಆದ್ಯತೆಗಳಲ್ಲಿ ಬದಲಾವಣೆ ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಪೈಪೋಟಿಯ ಪ್ರವೇಶ ಇವು ಬದಲಾಗುತ್ತಲೇ ಇರುವುದರಿಂದ ವ್ಯವಹಾರ ಪರಿಸರವು ಚಲನಾಶೀಲವಾಗಿದೆ ಐದು ಅನಿಶ್ಚಿತತೆ ಭವಿಷ್ಯದ ಘಟನೆಗಳನ್ನು ಊಹಿಸಲು ಹೆಚ್ಚು ಕಷ್ಟಕರವಾದುದರಿಂದ ವಿಶೇಷವಾಗಿ ಪರಿಸರ ಬದಲಾವಣೆಗಳು ಹೆಚ್ಚಾಗಿ ಮಾಹಿತಿ ತಂತ್ರಜ್ಞಾನ ಅಥವಾ ಫ್ಯಾಷನ್ ಉದ್ಯಮದಲ್ಲಿರುವಂತೆ ಪದೇ ಪದೇ ಸಂಭವಿಸುತ್ತಿರುವುದರಿಂದ ವ್ಯವಹಾರ ಪರಿಸರವು ಬಹುಮಟ್ಟಿಗೆ ಅನಿಶ್ಚಿತವಾಗಿದೆ ಆರು ಸಂಕೀರ್ಣತೆ ಪರಿಸರವು ಹೆಚ್ಚು ಸಂಕೀರ್ಣವಾಗಿದ್ದು ಸಣ್ಣ ಸಣ್ಣ ವಿಭಾಗಗಳಾಗಿ ಅರ್ಥೈಸಿಕೊಳ್ಳಲು ಸುಲಭವಾಗುತ್ತದೆ ಆದರೆ ಸಮಗ್ರವಾಗಿ ಪರಿಸರವನ್ನು ಅರ್ಥೈಸಿಕೊಳ್ಳುವುದು ಕಷ್ಟಕರವಾಗಿದೆ ಉದಾಹರಣೆ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೇಡಿಕೆಯ ಬದಲಾವಣೆಯ ಮೇಲೆ ಸಾಮಾಜಿಕ ಆರ್ಥಿಕ ರಾಜಕೀಯ ತಾಂತ್ರಿಕ ಅಥವಾ ಕಾನೂನಿನ ಅಂಶಗಳ ಸಾಪೇಕ್ಷ ಪ್ರಭಾವವನ್ನು ತಿಳಿಯುವುದು ಕಷ್ಟಕರವಾಗಿದೆ ಏಳು ಸಾಪೇಕ್ಷತೆ ವ್ಯವಹಾರ ಪರಿಸರವು ದೇಶದಿಂದ ದೇಶಕ್ಕೆ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಿರುವುದರಿಂದ ವಿಭಿನ್ನತೆಯಿಂದ ಕೂಡಿದ ಪರಿಕಲ್ಪನೆಯಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ಉದಾಹರಣೆ ಸಹಿತ ವಿವರಿಸಿರಿ ಉತ್ತರ ವ್ಯವಹಾರ ಪರಿಸರದ ವಿವಿಧ ಆಯಾಮಗಳೆಂದರೆ ಈ ಕೆಳಗಿನಂತಿವೆ ಒಂದು ಸಾಮಾಜಿಕ ಪರಿಸರ ವ್ಯವಹಾರದ ಸಾಮಾಜಿಕ ಪರಿಸರವು ಸಾಮಾಜಿಕ ಶಕ್ತಿಗಳಾದ ಆಚಾರ ಮತ್ತು ಸಂಪ್ರದಾಯಗಳು ಸಾಮಾಜಿಕ ಮೌಲ್ಯಗಳು ಸಾಮಾಜಿಕ ಪ್ರವೃತ್ತಿಗಳು ವ್ಯವಹಾರದ ಸಮಾಜದ ನಿರೀಕ್ಷೆಗಳು ಮುಂತಾದವುಗಳನ್ನು ಒಳಗೊಂಡಿದೆ ಸಂಪ್ರದಾಯಗಳು ಹಲವಾರು ದಶಕಗಳಿಂದ ಮತ್ತು ಶತಮಾನಗಳಿಂದ ಅನುಸರಿಸಿಕೊಂಡು ಬರುತ್ತಿರುವ ಸಾಮಾಜಿಕ ಆಚರಣೆಗಳನ್ನು ವ್ಯಾಖ್ಯಾನಿಸುತ್ತದೆ ಉದಾಹರಣೆ ಭಾರತದಲ್ಲಿ ಆಚರಿಸಲಾಗುವ ದೀಪಾವಳಿ ಬಕ್ರೀದ್ ಈದ್ ಕ್ರಿಸ್ಮಸ್ ಮತ್ತು ಗುರುಪರ್ವ ಸಿಹಿ ಮತ್ತು ಮಿಠಾಯಿ ತಯಾರಿಕೆಗೆ ಹೊಲಿಗೆ ಅಂಗಡಿಗಳಿಗೆ ಹಾಗೂ ಸಂಬಂಧಿತ ಇನ್ನಿತರ ವ್ಯವಹಾರ ಸಂಸ್ಥೆಗಳಿಗೆ ಗಣನೀಯವಾದ ಹಣಕಾಸಿನ ಅವಕಾಶ ಒದಗಿಸುತ್ತದೆ ಆರ್ಥಿಕ ಪರಿಸರ ಬಡ್ಡಿ ದರಗಳು ಹಣದುಬ್ಬರ ದರಗಳು ಜನರು ಬಳಸಬಹುದಾದ ಆದಾಯದಲ್ಲಿನ ಬದಲಾವಣೆಗಳು ಷೇರು ಮಾರುಕಟ್ಟೆಯ ಸೂಚ್ಯಂಕಗಳು ಮತ್ತು ರೂಪಾಯಿ ಮೌಲ್ಯಗಳಂತಹ ಕೆಲವು ಆರ್ಥಿಕ ಅಂಶಗಳು ವ್ಯವಹಾರ ಉದ್ದಿಮೆಯೊಂದರ ನಿರ್ವಹಣಾ ಆಚರಣೆಗಳ ಮೇಲೆ ಪ್ರಭಾವ ಬೀರುತ್ತದೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಬಡ್ಡಿ ದರಗಳು ಸರಕು ಮತ್ತು ಸೇವೆಗಳ ಬೇಡಿಕೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಉದಾಹರಣೆ ನಿರ್ಮಾಣ ಕಂಪನಿಗಳು ಮತ್ತು ವಾಹನೋದ್ಯಮಗಳಿಗೆ ಸಂಬಂಧಿಸಿದಂತೆ ದೀರ್ಘಾವಧಿಯಲ್ಲಿನ ಕಡಿಮೆ ಬಡ್ಡಿದರಗಳು ಹೆಚ್ಚು ಪ್ರಯೋಜನಕಾರಿಯಾಗಿವೆ ಮೂರು ತಾಂತ್ರಿಕತೆಯ ಪರಿಸರ ತಾಂತ್ರಿಕತೆಯ ಪರಿಸರವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಹೊಸ ಮಾರ್ಗಗಳನ್ನು ಮತ್ತು ವ್ಯವಹಾರವೊಂದನ್ನು ನಡೆಸಲು ಅಗತ್ಯವಾದ ತಾಂತ್ರಿಕತೆಯನ್ನು ಒದಗಿಸುವ ವೈಜ್ಞಾನಿಕ ಸುಧಾರಣೆ ಮತ್ತು ಆವಿಷ್ಕಾರಗಳಿಗೆ ಸಂಬಂಧಿಸಿದೆ ಉದಾಹರಣೆ ಗಣಕಯಂತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರಗಳಲ್ಲಿ ಇತ್ತೀಚೆಗೆ ಉಂಟಾದ ತಾಂತ್ರಿಕ ಬದಲಾವಣೆ ಬೆಳವಣಿಗೆ ಕಂಪನಿಗಳು ಮತ್ತು ಕಂಪನಿಗಳು ತಮ್ಮ ವಸ್ತುಗಳ ಜಾಹೀರಾತು ನೀಡುವ ವಿಧಾನಗಳನ್ನು ಮಾರ್ಪಾಡಿಸಿವೆ ನಾಲ್ಕು ರಾಜಕೀಯ ಪರಿಸರ ರಾಜಕೀಯ ಪರಿಸರವು ರಾಜಕೀಯ ಸ್ಥಿತಿಗತಿಗಳಾದ ಸಾಮಾನ್ಯ ಸ್ಥಿರತೆ ಮತ್ತು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಚುನಾಯಿತ ಸರ್ಕಾರಿ ಪ್ರತಿನಿಧಿಗಳ ನಿರ್ದಿಷ್ಟ ಧೋರಣೆಗಳನ್ನು ಒಳಗೊಂಡಿದೆ ವ್ಯವಹಾರದ ಯಶಸ್ಸಿನಲ್ಲಿ ರಾಜಕೀಯ ಪರಿಸ್ಥಿತಿಗಳ ಪ್ರಾಮುಖ್ಯತೆಯು ಸ್ಥಿರ ರಾಜಕೀಯ ಸನ್ನಿವೇಶಗಳಲ್ಲಿ ವ್ಯವಹಾರ ಚಟುವಟಿಕೆಗಳನ್ನು ಮುನ್ನಂದಾಜಿಸುವುದರಲ್ಲಿ ಅಡಗಿದೆ ಮತ್ತೊಂದೆಡೆ ರಾಜಕೀಯ ಅಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯ ಅಪಾಯದಿಂದಾಗಿ ವ್ಯವಹಾರ ಚಟುವಟಿಕೆಗಳು ಅನಿಶ್ಚಿತತೆಗೆ ಒಳಪಡಬಹುದು ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಮ್ಮ ಅರ್ಥವ್ಯವಸ್ಥೆಯನ್ನು ಮುಕ್ತಗೊಳಿಸಿದ ಮೇಲೂ ವಿದೇಶಿ ಕಂಪನಿಗಳಿಗೆ ಅಧಿಕಾರಶಾಹಿ ಕೆಂಪು ಪಟ್ಟಿಯಿಂದ ಭಾರತದಲ್ಲಿ ವ್ಯವಹಾರವನ್ನು ನಡೆಸುವುದಕ್ಕೆ ಅನುಮತಿ ಪಡೆಯುವುದು ತುಂಬ ಪ್ರಯಾಸಕರವಾಗಿತ್ತು ಐದು ಕಾನೂನಾತ್ಮಕ ಪರಿಸರ ಕಾನೂನಾತ್ಮಕ ಪರಿಸರವು ಸರ್ಕಾರ ಜಾರಿಗೊಳಿಸಿದ ಅನೇಕ ಕಾನೂನುಗಳು ಸರ್ಕಾರಿ ಪ್ರಾಧಿಕಾರಿಗಳು ನೀಡಿದ ಆಡಳಿತಾತ್ಮಕ ಆದೇಶಗಳು ನ್ಯಾಯಾಲಯದ ತೀರ್ಪುಗಳು ಜೊತೆಗೆ ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳ ಪ್ರತಿ ಹಂತದಲ್ಲಿ ವಿವಿಧ ಆಯೋಗಗಳು ಮತ್ತು ನಿಯೋಗಗಳು ಪ್ರಕಟಿಸಿದ ತೀರ್ಮಾನಗಳನ್ನು ಒಳಗೊಂಡಿದೆ ಭಾರತದಲ್ಲಿ ವ್ಯವಹಾರವನ್ನು ನಡೆಸಲು ಕಂಪನಿಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಪ್ರಸ್ತುತ ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರು ಕೈಗಾರಿಕಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಅಭಿವೃದ್ಧಿ ಮತ್ತು ನಿಯಂತ್ರಣ ವಿದೇಶಿ ನಿಯಮ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ಏಳು ಪೈಪೋಟಿ ಕಾಯ್ದೆ ಎರಡು ಸಾವಿರದ ಎರಡು ಇತ್ಯಾದಿ ಇಂತಹ ಹಲವು ಕಾನೂನಾತ್ಮಕ ಅಧಿನಿಯಮಗಳ ಬಗೆಗೆ ಕಾರ್ಯಾತ್ಮಕ ಜ್ಞಾನವನ್ನು ಹೊಂದಿರುವುದು ಉದಾಹರಣೆ ಮಾದಕ ಪಾನೀಯಗಳ ಜಾಹೀರಾತನ್ನು ನಿಷೇಧಿಸಲಾಗಿದೆ ವಿಭಾಗ ಈ ಪ್ರಾಯೋಗಿಕ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ವ್ಯವಹಾರ ಉದ್ದಿಮೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ವಿವಿಧ ಅಂಶಗಳನ್ನು ಅಂದವಾದ ಚಿತ್ರದೊಂದಿಗೆ ತೋರಿಸಿ ಕೆಳಗಿನ ಚಿತ್ರವನ್ನು ಗಮನಿಸಿದರೆ ನಿಮಗೆ ಈ ಮೇಲಿನ ಪ್ರಶ್ನೆಗೆ ಉತ್ತರ ದೊರೆಯುತ್ತದೆ ವ್ಯವಹಾರ ಪರಿಸರ ತಾಂತ್ರಿಕ ಪರಿಸರ ರಾಜಕೀಯ ಪರಿಸರ ಕಾನೂನಾತ್ಮಕ ಪರಿಸರ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ಮುಂದಿನ ನಮ್ಮ ಹೊಸ ವೀಡಿಯೋ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನವಿನ್ ಟು ಟರ್ಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಓದೋದ್ರ ಜೊತೆಗೆ ಸದಾ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ತೊಗೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು